ಹಿಂದುತ್ವವನ್ನು ಪ್ರತಿಪಾದಿಸುವ ಮಾನ್ಯ ಸಿಟಿ ರವಿ, ಬಸವರಾಜ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡರು ಮುಂತಾದ ಪ್ರಭಾವಿ ನಾಯಕರನ್ನು ಷಡ್ಯಂತ್ರದ ಮೂಲಕ ಕಡೆಗಣಿಸುವ ಹುನ್ನಾರವನ್ನು ವಿರೋಧಿಸಲು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿರುವುದನ್ನು ವಿರೋಧಿಸಲು ಭಾರತ ಕಂಡ ಶ್ರೇಷ್ಠ ಜನನಾಯಕ ಶ್ರೀ ನರೇಂದ್ರ ಮೋದಿಯವರನ್ನು ಸದಾ ಖಂಡಿಸುವ ಕುಟುಂಬ ರಾಜಕಾರಣವನ್ನು ವಿರೋಧಿಸಲು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಅಸಂಖ್ಯಾತ ನಿಷ್ಠಾವಂತ ಕಾರ್ಯಕರ್ತರ ನೋವಿಗೆ ಸ್ಪಂದಿಸಲು, ಶಿಸ್ತಿನ ಪಕ್ಷವೆಂದೇ ಹೆಸರಾದ ಬಿಜೆಪಿಯನ್ನು ರಾಜ್ಯದಲ್ಲಿ ಶುದ್ಧೀಕರಿಸಲು, ಕೆಎಸ್ ಈಶ್ವರಪ್ಪನವರನ್ನು ಬೆಂಬಲಿಸಿ, ಹೀಗೆ ಸಂದೇಶವನ್ನು ಸಾರುವ ಮೂಲಕ ರಾಷ್ಟ್ರ ಭಕ್ತರ ಬಳಗ ಇದೀಗ ಕೆಎಸ್ ಈಶ್ವರಪ್ಪನವರ ಬೆಂಬಲಕ್ಕೆ ನಿಂತಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಣಕಣದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಶಿವಮೊಗ್ಗದ ಜಾತಿ ರಾಜಕಾರಣಕ್ಕೆ ಇತಿಶ್ರೀ ಹೇಳಲು ಕೆಎಸ್ ಈಶ್ವರಪ್ಪನವರನ್ನು ಗೆಲ್ಲಿಸಬೇಕಿದೆ. ಕೆಎಸ್ ಈಶ್ವರಪ್ಪನವರ ಗೆಲುವಿಗಾಗಿ ಎಲ್ಲಾ ಹಿಂದೂ ಸಂಘಟನೆಗಳು ಬೆಂಬಲಿಸಲಿದೆ. ಇದೇ 6ನೇ ತಾರೀಕಿನಂದು ಸೊರಬದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ರಾಷ್ಟ್ರಭಕ್ತ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹೀಗೆ ರಾಷ್ಟ್ರಭಕ್ತರ ಬಳಗ ಕೆಎಸ್ ಈಶ್ವರಪ್ಪನವರ ಬೆಂಬಲಕ್ಕೆ ನಿಂತು ಏನೆಲ್ಲ ಹೇಳಿದ್ರು ತೋರಿಸ್ತೀವಿ ನೋಡಿ. ರಾಜಕೀಯ ಪರಿಸ್ಥಿತಿಯಲ್ಲಿ ಚುನಾವಣೆಗಳಲ್ಲಿ ಹಣಬಲ ತೋಳ್ಬಲಗಳ ಭರಾಟೆ ಜಾಸ್ತಿ ಆಗಿದೆ. ಇದರ ಜೊತೆಗೆ ಬಲಾಢ್ಯ ಜಾತಿಯವರು ಆಟಾಟೋಪ ಜಾಸ್ತಿ ಆಗಿದ್ದು ತಮ್ಮ ಜಾತಿ ಅಸ್ತ್ರವನ್ನೇ ಬಳಸ್ತಾ ಇದ್ದಾರೆ ಚುನಾವಣೆಯಲ್ಲಿ. ನನ್ನ ಜಾತಿ ಸಂಖ್ಯೆ ಜಾಸ್ತಿ ಆಯಿತು, ನನ್ನ ಜಾತಿ ಸಂಖ್ಯೆ ಜಾಸ್ತಿ ಆಯಿತು, ಈ ರೀತಿ ಸಂಖ್ಯೆಯನ್ನು ಬಳಸ್ತಾ ಇದ್ದಾರೆ. ಸಂವಿಧಾನಬದ್ಧವಾಗಿ ನಡೀಬೇಕಾಗಿರ್ತಕ್ಕಂಥ ಚುನಾವಣೆಗಳು ಒಂದೊಂದು ಸರಿ ನಿರರ್ಥಕವಾಗಿಬಿಟ್ಟಿದ್ದಾವೆ. ಆ ಜಾತಿಯವರಿದ್ದರೆ ಸಹಿ ಓಟ್ ಹಾಕೋದು, ಈ ಜಾತಿಯವರಿದ್ದರೆ ಸಹಿ ಓಟ್ ಹಾಕೋದು ಕಲ್ಪನೆ ಬಂದ್ಬಿಟ್ಟಿದೆ. ಕಡಿಮೆ ಸಂಖ್ಯೆಯಲ್ಲಿರುವವರು ಅಥವಾ ಶಕ್ತಿ ಇಲ್ಲದಂಥವರು, ದುರ್ಬಲ ವರ್ಗದಂಥವರು ಚುನಾವಣೆ ರಂಗದಲ್ಲಿ ಭಾಗವಹಿಸಲು ಅಸಾಧ್ಯ ಆಗಿದೆ. ಉದಾಹರಣೆಗೆ ಬೆಸ್ತ ಅಥವಾ ಗಂಗಾಮತ ಅನ್ನೋ ಒಂದು ಜಾತಿ, ಮಡಿವಾಳ ಅನ್ನೋ ಒಂದು ಜಾತಿ, ಬ್ರಾಹ್ಮಣರು, ಇವರೆಲ್ಲರಿಗೂ ಜಾತಿ ಕಡಿಮೆ ಅಂತ ಹೇಳಿ ವಾಯಸ್ಸೇ ಕಡಿಮೆ ಆಗಿಬಿಟ್ಟಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆಗಳು ಸ್ಪರ್ಧಿಸುವುದಂತೂ ಸಾಧ್ಯವೇ ಇಲ್ಲ ಈ ಜಾತಿ ರಾಜಕಾರಣದಲ್ಲಿ. ಹೀಗಿದ್ದಾಗ ಬಿಜೆಪಿಯ ಹಿರಿಯ ಧುರೀಣರಾದಂಥ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು, ಕುರುಬ ಸಮಾಜದವರು ಮತ್ತು ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಈ ಸವಾಲನ್ನು ಅವರು ಸ್ವೀಕರಿಸಿದ್ದಾರೆ. ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತೇನೆ, ಜಾತಿಯ ಆಟೋಟೋಪವನ್ನು ಎದುರಿಸ್ತೇನೆ ಅಂತ ಹೇಳಿ ಸ್ವೀಕರಿಸಿ ಶಿವಮೊಗ್ಗ ಲೋಕಸಭೆಗೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬೈಂದೂರು ಸೇರಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇರುವ ಹಿಂದೂಪರ ಸಂಘಟನೆಗಳು ಅವರಿಗೆ ಒಕ್ಕೊರಲಿನ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ನೀವು ಹಿಂದೂಗಳ ಪರವಾಗಿ ನೀವು ವಾಯಸ್ಸಾಗಿ ಇರ್ತೀರಿ, ನಿಮ್ಮನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ನಿಮ್ಮನ್ನು ಈ ಸರಿ ಬೆಂಬಲಿಸಿ ಗೆಲ್ಲಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಿಮಿತ್ತ ಸೊರಬ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನು ಅಂದರೆ, ಇದೇ 6ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಗೆ ಸೊರಬದ ರಂಗನಾಥ ದೇವಸ್ಥಾನದ ಸರ್ಕಲ್ನಲ್ಲಿ ರಾಷ್ಟ್ರಭಕ್ತರ ಬಳಗ ಅಂತಕ್ಕಂಥ ಈಶ್ವರಪ್ಪನವರ ಚುನಾವಣೆ ಕಾರ್ಯಾಲಯ ಉದ್ಘಾಟನೆ ಆಗಲಿದೆ. ಆ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಅಭ್ಯರ್ಥಿ ಈಶ್ವರಪ್ಪನವರೇ ಬರ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಕೆ ಇ ಕಾಂತೇಶ್ವರವರು ಬರ್ತಾ ಇದ್ದಾರೆ. ಸಾಗರ ತಾಲೂಕು ಮತ್ತು ಸಾಗರ ನಗರಸಭೆಯ ಮಾಜಿ ಸದಸ್ಯರು ಮತ್ತು ಕುರುಬ ಸಮಾಜದ ಮುಖಂಡರಾದಂಥ ಶ್ರೀ ಮಂಜುನಾಥರವರು ಬರ್ತಾ ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಸಾರ್ವಜನಿಕರನ್ನ ಮತ್ತು ತಮ್ಮೆಲ್ಲರನ್ನು ಸ್ವಾಗತ ಬಯಸಿ ಈ ರಾಷ್ಟ್ರಭಕ್ತರ ಬಳಗದ ಚುನಾವಣೆ ಯಶಸ್ವಿಯಾಗಲಿ, ನಡೆಯೋದಕ್ಕೆ ತಮ್ಮ ಸಹಕಾರ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.